ಬೀನಾ ಅಡುಗೆ ಅರಮನೆಗೆ ಸ್ವಾಗತ. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಸಾಫ್ಟಾಗಿ ಇರುವ ಈ ರೆಸಿಪಿಯನ್ನು. ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರುವ. ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಕಪ್ನಷ್ಟು ಮೈದಾವನ್ನು ತಗೊಂಡಿದ್ದೇನೆ, ಒಂದು 250 ಗ್ರಾಮ್ನಷ್ಟು ಇದೆ. ಆನಂತರ ಅದೇ ಕಪ್ನ ರವೆಯನ್ನು ತಗೊಂಡಿದ್ದೇನೆ. ಇದು ಬಾಂಬೆ ರವೆ ಅಥವಾ ಮೀಡಿಯಂ ರವೆ ಅಂತ ಹೇಳ್ತೀವಲ್ಲ, ಆ ರವೆಯನ್ನು ನೋಡಿ ಈ ಥರ ತಗೊಂಡಿದ್ದೇನೆ. ಮೈದಾವನ್ನು ತಗೊಂಡಿರುವ ಕಪ್ನಲ್ಲಿ ಅರ್ಧ ಭಾಗದಷ್ಟು ತಗೊಂಡ್ರೆ ಸರಿಯಾಗುತ್ತೆ. ಅದೇ ಕಪ್ನ ಅರ್ಧ ಭಾಗದಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಅಳತೆಯನ್ನು ತಗೊಳ್ಳುವಾಗ ಒಂದೇ ಕಪ್ನ ಅಳತೆಯ ಇರುವ ಕಪ್ಪನ್ನು ಬಳಸ್ಕೊಳ್ಬೇಕು. ಅದೇ ಕಪ್ನ ಕಾಲು ಕಪ್ನಷ್ಟು ಹಾಲನ್ನು ತಗೊಂಡಿದ್ದೇನೆ. ಆನಂತರ ಫ್ಲೇವರಿಗೆ ನಾನು ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೇನೆ, ಒಂದು 1/2 ಟೇಬಲ್ಸ್ಪೂನಷ್ಟು. ಎಲ್ಲವನ್ನು ಹಾಕಿ ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಉಪ್ಪನ್ನು ಹಾಕಿದರೆ ಸಾಕು. ಆಮೇಲೆ 1 ಕಪ್ನಷ್ಟು ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಮೈದಾವನ್ನು ತಗೊಂಡಿರುವ ಕಪ್ನಲ್ಲೇ 1 ಕಪ್ನಷ್ಟು ಬಿಸಿ ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ಎಲ್ಲೂ ಕೂಡ ಗಂಟುಗಳಿಲ್ಲದಾಗೇ ಚೆನ್ನಾಗಿ ಮಿಶ್ರಣವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೆಸಿಪಿ ಏನಿದೆ ಮಾಡಲಿಕ್ಕೆ, ನಾನು ಹಿಟ್ಟನ್ನು ಕಲಸಿ ನಾದ್ಕೊಳ್ಬೇಕು, ಅದೇನು ಅವಶ್ಯಕತೆ ಇಲ್ಲ ನೋಡಿ. ಈ ಥರ ಸರಿಯಾಗಿ ಅಳತೆಯನ್ನು ಹಾಕಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಬೇಗನೆ ಆಗೋಗುತ್ತೆ ಈ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ಈ ರೆಸಿಪಿಯನ್ನು, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಈ ಹಾಕಿರೋ ಸಾಮಗ್ರಿ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನೋಡಿ, ಅದಕ್ಕೆ ಅಂತ ಬೇಗವಾಗಿ ತರಬೇಕು ಅಂತ ಏನೇ ಇಲ್ಲ. ಇದು ಮಿಕ್ಸ್ ಆಗಿದೆ, ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಮಿಶ್ರಣ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಕರೆಕ್ಟಾಗಿ ನಾವು ಅಳತೆಯನ್ನು ಹಾಕಿದರೆ ಈ ಹದದಲ್ಲಿ ಬರುತ್ತೆ. ಆನಂತರ ಒಂದು 20 ನಿಮಿಷಗಳವರೆಗೆ ಇದನ್ನು ಪಕ್ಕಕ್ಕೆ ತೆಗೆದು ಇಟ್ಕೋಬೇಕು. 20 ನಿಮಿಷ ಆಗಿದೆ ನೋಡಿ, ಹಿಟ್ಟು ಹದವಾಗಿ ಆಗಿದೆ. ಸ್ವಲ್ಪ ಈ ಹಾಕಿರುವ ರವೆ ಏನಿದೆ ಅದು ಅರಳುಕೊಂಡಿದೆ, ಹಾಗಾಗಿ ಸ್ವಲ್ಪ ಹಿಟ್ಟು ಗಟ್ಟಿ ಬಂದಿದೆ. ಸ್ವಲ್ಪ ಗಟ್ಟಿಯಾದಾಗ ಒಂದು 2-3 ಟೇಬಲ್ಸ್ಪೂನಷ್ಟು ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ಪುನಃ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗಾಗಿದೆ, ಮಿಕ್ಸ್ ಆಗಿದೆ. ಹಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು, ಇಡ್ಲಿ ಹಿಟ್ಟಿನ ಹದದಲ್ಲಿದ್ದರೆ ಸರಿಯಾಗುತ್ತೆ. ಈ ಥರ ಸ್ಪೂನಿಂದ ತೆಗೆದು ಹಾಕುವಾಗ ನಿಧಾನವಾಗಿ ಬೀಳಬೇಕು. ಆನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ತೆಗೆದಿಟ್ಕೊಂಡಿದ್ದೀನಿ, ಅದಕ್ಕೆ ಫ್ರೈ ಮಾಡಲಿಕ್ಕೆ ಬೇಕಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಬಿಸಿಯಾದ ತಕ್ಷಣ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಿಟ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಹಾಕಿದ ನಂತರ ನಾವು 2-3 ನಿಮಿಷಗಳ ಕಾಲ ಇದನ್ನು ಸೌಟನ್ನು ಹಾಕಬಾರ್ದು. ಆನಂತರ ಈ ಥರ ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ ನೋಡಿ. ಎರಡು ಕಡೆ ಹಾಕುವಾಗ ಎಣ್ಣೆಯನ್ನು ಮೇಲ್ಭಾಗದಲ್ಲಿ ಈ ಥರ ಹಾಕಿದಾಗ ಚೆನ್ನಾಗಿ ಉಬ್ಬಿಕೊಳ್ಳುತ್ತೆ. ಎರಡೂ ಭಾಗದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿರುತ್ತೆ. ಒಳಗಡೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಒಳ ಭಾಗದಲ್ಲಿ ಚೆನ್ನಾಗಿ ಬೇಯುತ್ತೆ ಇಟ್ಟು. ಓಕೆ, ಇವಾಗ ಆಗಿದೆ ನೋಡಿ, ರೆಡಿಯಾಗಿದೆ. ಈ ಥರ ಎಲ್ಲ ಹಿಟ್ಟುಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಇದು, ತುಂಬಾ ಈಸಿಯಾಗಿದೆ ಅಲ್ಲ ಈ ರೆಸಿಪಿ. ಓಕೆ, ನೀವು ಕೂಡ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎರಡು ಸಲ ಈ ಥರ ಮೇಲೆ ಕೆಳಗೆ ಎರಡೂ ಭಾಗದಲ್ಲಿ ಫ್ರೈ ಮಾಡಿಕೊಂಡು ತುಂಬಾ ಚೆನ್ನಾಗಿ ಒಳಭಾಗದಲ್ಲಿ ಬೇಯುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಆಗಿಲ್ವೋ ಇನ್ನೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.
ಈ ಥರ ಸಾಫ್ಟಾಗಿರುವ ರೆಸಿಪಿಯನ್ನು ನೀವು ಕೂಡ ಖಂಡಿತ ಟ್ರೈ ಮಾಡಲೇಬೇಕು. ಥ್ಯಾಂಕ್ ಯು.